ಹರೇ ಶ್ರೀನಿವಾಸ. ಇವಾಗ ಭಾಗ ಮೂರು ಅಂದರೆ ದ್ವಿದಳ ವ್ರತದಲ್ಲಿ ಭಾಗ ಮೂರು ಇದನ್ನು ಹೇಳ್ತಾ ಇದ್ದೀನಿ. ಮೂರನೇ ಭಾಗದಲ್ಲಿ ಏನಪ್ಪ ಅಂದರೆ ಸಾಯಂಕಾಲಕ್ಕೆ ಮಾಡತಕ್ಕಂಥ ತಿಂಡಿಗಳು. ಸಾಯಂಕಾಲಕ್ಕೆ ಏನೇನು ತಿಂಡಿಗಳು ಮಾಡ್ಕೋಬಹುದು, ಆ ತಿಂಡಿಗಳಿಗೆ ಏನೇನು ಹಾಕ್ಬೋದು ಅಂತ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾರೆ. ಇವಾಗ ಬೋಂಡ ಅಂತೂ ಹೇಳಿದ್ದೀನಿ ಯಾವುದಂತಂದರೆ ಶಾಮಿಗಡ್ಡೆ ಬೋಂಡ. ಶಾಮಿಗಡ್ಡೆ ಅನ್ನೋದು ಚೆನ್ನಾಗಿ ಬೇಯಿಸಿಬಿಟ್ಟು ಅದನ್ನು ಮಿಕ್ಸಿ ಒಳಗೆ ಹಾಕಿ ರುಬ್ಬಬೇಕು ಚೆನ್ನಾಗಿ. ಒಂದು ಮೈ ಇಲ್ಲ, ಹಿಂಗೆ ಕೈಲೆ ಕಲಸಿದ್ರು ಚೆನ್ನಾಗಿ ಒಂದು ಮೈ ಕಲಿತದೆ. ಅದ್ರಾಗ ಒಂಚೂರು ಅಕ್ಕಿ ಹಿಟ್ಟು ಹಾಕಬೇಕು, ತರಿ 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 ಇರ್ತದೆ. ಅಥವಾ ಸುಮ್ಮನೆ ಅಕ್ಕಿ ಹಿಟ್ಟೇ, ಯಾವಾಗಲೂ ತರಿ ತರಿ ಅಂತೇನಿಲ್ಲ, ಅಕ್ಕಿ ಹಿಟ್ಟು ಹಾಕಿ ಒಳಗೆ ಒಂಚೂರು ಕಾಯಿ ಕಾಯಿ ತುರಿ ಹಾಕಿ ಹಿಂಗೆ ಹಾಕಬೇಕು. ಕರಿಬೇವು ಹಾಕಿರಿ, ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಬೋಂಡ ಕರೀರಿ. ತುಂಬ ಚೆನ್ನಾಗಾಗ್ತದೆ ಅದು. ಸಾಯಂಕಾಲಕ್ಕೆ ಟಿಫಿನ್ಗೆ ಮಾಡ್ಕೋಬೋದು. ಸುಮ್ಮನೆ ಒಂದು ಸೈಡ್ ಈಗೇನೋ ಇಡ್ಲಿ ದೋಸೆ ಜೋಡಿ ಒಂಚೂರು ಬೋಂಡನೂ ಇರಲಿ ಅಂತಂದರೆ ಅದನ್ನು ಮಾಡ್ಬೋದು ಶಾಮಿಗಡ್ಡೆದು. ಇನ್ನು ಅದೇ ಥರ ಆಲೂಗಡ್ಡೆ ಬೋಂಡನೂ ಮಾಡ್ಬೋದು. ಆಲೂಗಡ್ಡೆ ಬೋಂಡ ಅಂತನಾದರೆ ಆಲೂಗಡ್ಡೆ ಸ್ಲೈಸ್ ಅಪ್ಲೈ ಹೆಚ್ಚಿಬಿಟ್ಟು ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟು ಅಥವಾ ಮೈದಾ ಹಿಟ್ಟನಾಗ ಎದ್ದು ಅದನ್ನು ಸ್ಲೈಸ್ ಅನ್ನೋದು ಎದ್ದು ಕರಿಬೋದು. ಆಲೂಗಡ್ಡೆ ಬೋಂಡ ಮತ್ತು ಶಾಮಿಗಡ್ಡೆ ಬೋಂಡ ಇದು ಸಾಯಂಕಾಲಕ್ಕೆ ಟಿಫನ್ಗೆ, ದ್ವಾದಶಿ ಅದು ಇದ್ದಾಗ ಆಗಲಿ ನಿತ್ಯ ಕಾಲಕ್ಕೆ ಆಗಲಿ. ಇನ್ನು ನಿಮಗೆ ಎಣ್ಣೆ ಪದಾರ್ಥ ಬೇಡ ಅಂತಂತಂದರೆ ಇಡ್ಲಿ ಮಾಡ್ಕೊಳ್ರಿ. ಯಾವ ಥರ ಅಂದರೆ ಮೊಸರು ಇಡ್ಲಿ ಅಂತಂತ ಮಾಡ್ಕೋಬೇಕಾದ್ರೆ ಒಂದು ಬಟ್ಲ ಏನು ಮಾಡಬೇಕು, ಅಕ್ಕಿ ಒಂದು ನಿಮ್ಮ ನಿಮ್ಮ ಮನೆ ಒಳಗೆ ಎಷ್ಟು ಮಂದಿ ಇರ್ತಾರೆ, ಒಂದಿಬ್ಬರು ಇದ್ದರೆ ಒಂದು ಬಟ್ಲಕ್ಕಿ ಅಷ್ಟು ಅಂತ ಇಟ್ಕೊರಿ. ಒಬ್ಬರಿಗೆ ಒಂದು ಬಟ್ಲ ಅಂತ ಇಟ್ಕೊರಿ. ಕೊನೆಗೆ ನೆನೆಸ್ಬೇಕು ಒಂದು 5 ಅರ್ಧ ಅಕ್ಕಿ ನೆನೆದ ಮೇಲೆ ಆಮೇಲೆ ಒಂದು ಅದಕ್ಕೊಂದು 1/2 ಬಟ್ಲ ದಪ್ಪ ಅವಲಕ್ಕಿ ತೊಳೆದು ಹಾಕಬೇಕು. ಅದ್ರಾಗ ಹಾಕಿ ಒಂದು ಸ್ವಲ್ಪ ಮಿಕ್ಸಿ ಒಳಗೆ ರುಬ್ಬಿಕೊಂಡು ಒಂದು 2-3 ತಾಸು ನೆನೆದಾದ ಮೇಲೆ ಅದಕ್ಕೊಂದು ತಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಬೆಣ್ಣೆ ಗಿಣ್ಣಿ ಹಾಕಿ ಒಳಗೆ ಅಥವಾ ತುಪ್ಪ ಬೆಣ್ಣೆ ಏನಾದ್ರು ಹಾಕಿ ಬೇಯಿಸಿಬಿಡ್ಬೇಕು ಹಬೆಯಲ್ಲಿ. ಅದು ಇಡ್ಲಿ ಚಂದ ಇರ್ತದೆ ಸುಮ್ಮ ಸಾಯಂಕಾಲಕ್ಕೆ ಟಿಫಿನ್ಗೆ. ಆಮೇಲೆ ರವೆ ಇಡ್ಲಿ ಅದೇ ಥರ, ಯಾವುದು ಬೇಕಾದ್ರು ಚಿರೋಟಿ ರವೆ ತೊಗೊರಿ, ಬಾಂಬೆ ರವೆ ತೊಗೊರಿ, ಬನ್ಸಿ ರವೆ ತೊಗೊರಿ, ಯಾವುದೇ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ರವೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಇದು ಹಾಕಬೇಕು, ಉಪ್ಪು ಕಾಯಿ ತುರಿ ಆಮೇಲೆ ಹುಳಿ ಮೊಸರು ಹಾಕಬೇಕು. ಹುಳಿ ಮೊಸರು ಹಾಕಿ ಆಮೇಲೆ ಸ್ವಲ್ಪ ಒಳಗೆ ಒಂಚೂರು ಜೀರಿಗೆ ಒಗ್ಗರಣೆ ಅಪ್ಲೈನೂ ಹಾಕ್ಕೋಬೋದು, ಇಲ್ಲಾದ್ರೆ ಏನೂ ಇಲ್ಲ ನಡೀತದೆ. ಇಲ್ಲಾಂದರೆ ಒಂದು ಸ್ವಲ್ಪ ಅಡುಗೆ ಸೋಡಾ ಉಪಯೋಗಿಸ್ತಿದ್ರು ಉಪಯೋಗಿಸ್ರಿ, ಅದನ್ನು ಒಂದು ಚಿಟಕಿ ಬೇಕಾದ್ರೆ ಒಂದು ಸ್ವಲ್ಪ ಮೊಸರಾಗಿ ನೆನೆ ಇಟ್ಟರೆ ಸಾಕೇ ಸಾಕು, ಬೇಕಾದ್ರೆ ಒಂಚೂರು ಸೋಡಾ ಉಪಯೋಗಿಸ್ಕೋಬೋದು. ಹಾಕಿ ಮತ್ತು ಇಡ್ಲಿ ಪಾತ್ರೆ ಒಳಗಿಟ್ಟು ಬೇಯಿಸ್ಕೋಬೋದು ಅದು ರವಾದ ಇಡ್ಲಿ. ಆಮೇಲೆ ದೋಸೆ, ನಿಮ್ಮ ದೋಸೆ ಒಳಗೆ ಬೇಕಾದಷ್ಟು ನೀರು ದೋಸೆ ಮಾಡ್ಕೋಬೋದು ಹೇಳಿದ್ದೀನಲ್ಲ. ನೀರು ದೋಸೆ ಬೇಕಾದಂಗೆ ಅಕ್ಕಿ ನೆನೆ ಇಟ್ಟು ಅಕ್ಕಿ ಜೋಡಿ ಕಾಯಿ ತುರಿ ಹಾಕ್ಕೊಂಡು ನೆನೆ ಇಟ್ಟು ಕಾಯಿ ತುರಿ ಏನಾದರೂ ಚಂದ ರುಬ್ಬಿ ಅಕ್ಕಿ ಜೋಡಿನೇ ಅಕ್ಕಿ ನೆನೆದ ಮೇಲೆ ಕಾಯಿ ತುರಿ ಹಾಕ್ಕೊಂಡು ರುಬ್ಬಬೇಕು. ಹಿಟ್ಟು ನೀರಾಗಿರ್ತದೆ, ನೀರು ದೋಸೆ ಹಾಕೋರಿ ಭಾಳ ಚಂದ. ಅದಕ್ಕೆ ಏನು ಬೇಕೇ ಆಗಂಗಿಲ್ಲ, ತುಪ್ಪ ಬೆಣ್ಣೆ ಹಚ್ಕೊಂಡು ತಿನ್ಬೋದು. ಅದ್ರ ಜೋಡಿ ಇಲ್ಲ ಬಾಳೆಹಣ್ಣಿನ ರಸಾಯನ, ಬಾಳೆಹಣ್ಣಿನ ರಸಾಯನ ಮಾಡಬೇಕಂದ್ರೆ ಹೆಂಗೆ ಅಂತ ಅನ್ನೋದು ಹೇಳಿದ್ದೀನಲ್ಲ. ಬಾಳೆಹಣ್ಣು ಚೆನ್ನಾಗಿ ಕಿವುಚಿಬಿಟ್ಟು ಒಳಗೆ ಒಂಚೂರು ಕಾಯಿ ತುರಿ ಹಾಕೋರಿ, ಒಂದಿಷ್ಟು ಸಕ್ಕರೆ ಹಾಕೋರಿ, ಹಾಲು ಹಾಕೋರಿ. ಬರೀ ಇಲ್ಲ ಕಾಯಿ ತುರಿ ಇಲ್ಲದ್ರೆ ಹಾಲು ಹಾಕೋಬೋದು, ಬರೀ ಆರಿದ ಹಾಲು. ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋರಿ, ಹಾಕ್ಕೊಂಡು ಬೇಕಾದ್ರೆ ಸ್ವಲ್ಪ ಜೇನುತುಪ್ಪ ಹಾಕೋರಿ, ಇನ್ನೂ ಚೆಂದ ಹತ್ತದ. ಹಾಕ್ಕೊಂಡು ಅದನ್ನು ಚಪಾತಿ ದೋಸೆಗೆ ಅದನ್ನು ತೆಗೆದುಕೊಳ್ಳಬಹುದು. ನಿಮಗೆ ಇದು ನೀರು ದೋಸೆಗೂ ಉಪಯೋಗಿಸ್ಕೋಬೋದು. ಆ ಥರ ನೀವು ರಸಾಯನ ಮಾಡ್ಕೋಬೋದು. ನೀರು ದೋಸೆ ಅಂತ ಮಾಡ್ಕೊಳ್ಳೋದು ಗೊತ್ತೇ ಅದ. ಆಮೇಲೆ ಶಾವಿಗಡ್ಡೆ ದೋಸೆ, ನೀವೇನು ಇವಾಗ ಶಾವಿಗಡ್ಡೆದು ಬೋಂಡ ಹೇಳ್ತಲ್ಲ ಅದೇ ಥರನೇ ಕಲಿಸಿ ದೋಸೆನೂ ಮಾಡ್ಕೋಬೋದು, ಅದನ್ನು ಅದು ಚೆನ್ನಾಗಿರ್ತದೆ. ಆಮೇಲೆ ಪೂರಿ ಮಾಡ್ಕೋಬೋದು. ಮೈದಾದ ಪೂರಿ ಮಾಡಿರಿ, ಗೋಧಿ ಹಿಟ್ಟಿನ ಪೂರಿ ಮಾಡ್ಕೋರಿ, ಒಳಗೆ ಒಂದು ಚೂರು ಅಕ್ಕಿ ಹಿಟ್ಟು ಹಾಕೋರಿ, ಚೆನ್ನಾಗಿರ್ತದೆ, ಚಲೋ ಕುರುಕುರು ಹತ್ತವೆ. ಈ ಥರ ನೀರು ದೋಸೆ, ಕಾಯಿ ದೋಸೆ, ಚಪಾತಿ, ಪೂರಿ ಇವೆಲ್ಲ ಮಾಡ್ಬೋದು. ಆಮೇಲೆ ಹಾಲ್ಬಾಯಿನೂ ಮಾಡ್ಕೋಬೋದು ಅಂತ ಹೇಳಿದ್ರೆ ಸಾಯಂಕಾಲ ಕಟ್ಟಿಗೆ ಬೇಕಾದ್ರೆ ಹಾಲ್ಬಾಯಿ ಮಾಡ್ಕೋರಿ. ಆಮೇಲೆ ಮಸಾಲೆ ಪೂರಿ, ಮಸಾಲೆ ಪೂರಿ ಅಂತಂತಂದರೆ ಇವಾಗ ಇದೇ ಆಲೂಗಡ್ಡೆ ಅಥವಾ ಬಾಳೆಕಾಯಿ ಇದನ್ನೆಲ್ಲ ಚೆನ್ನಾಗಿದ್ರೊಳಗೆ ಅಥವಾ ಶಾವಿಗಡ್ಡೆ ಇದ್ರೊಳಗೆ ಸ್ವಲ್ಪ ಇದು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಂದ ನಾದ್ಕೋಬೇಕು ಅದು ಬೇಯಿಸೋದಾದ್ಮೇಲೆ. ಅದಕ್ಕೆ ಒಳಗೆ ಒಂದು ಸ್ವಲ್ಪ ಕಾಳುಮೆಣಸು, ಜೀರಿಗೆ, ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಕರಿಬೇವು, ಇಂಗು ಎಲ್ಲ ಹಾಕ್ಕೊಂಡು ಸರಿಯಾಗಿ ಕಲಸಿ ಪೂರಿ ಹಿಟ್ಟಿನ ಥರನೇ
ಮಾಡ್ಕೋಬೇಕು, ಸ್ವಲ್ಪ ಗಟ್ಟಿ ಮಾಡಿಕೊಂಡು ಪೂರಿ ಲಟ್ಟಿ ಸಿಕ್ಕರಿದೆ ಅವೇನು ಅದು ಸುಮ್ಮನೆ ಹಂಗೇನೆ ತಿನ್ಬೋದು, ಅದಕ್ಕೇನು ಅದಕ್ಕೇನು ಬೇಕೇ ಆಗಂಗಿಲ್ಲ. ಮತ್ತು ಅದ್ರ ಜೊತೆ ಪಲ್ಯ ಆಗಿಲ್ಲ ಏನು ಬರೀ ಹಂಗೇನೆ ತಿನ್ಬೋದು. ಬೇಕಾದರೆ ಒಂಚೂರು ಆಲೂಗಡ್ಡೆ ಪಲ್ಯ ಅಥವಾ ಶಾಮಿಗಡ್ಡೆ ಪಲ್ಯ, ಬೇಡ ಅಂದರೆ ಇದ್ರ ಪಲ್ಯ, ಬಾಳೆ ದಿಂಡಿನ ಪಲ್ಯ, ಇದು ಬಾಳೆ ಕಾಯಿ ಪಲ್ಯ ಹಚ್ಕೊಂಡು ತಿನ್ಬೋದು. ಆಮೇಲೆ ಉಪ್ಪಿಟ್ಟು, ಉಪ್ಪಿಟ್ಟು ಅಂತೂ ಗೊತ್ತೇ ಅದಲ್ಲ ನಿಮ್ಗೆ, ರವೆ ಉಪ್ಪಿಟ್ಟು, ಬನ್ಸಿ ರವೆ ಅದಾಗಲಿ ಬಾಂಬೆ ರವೆ ಅದಾಗಲಿ, ಒಳಗೆ ಕಾಯಿ ತುರಿ ಹಾಕೋರಿ, ಮತ್ತಿದ್ರೆ ಸ್ವಲ್ಪ ಜೀರಿಗೆ ಮೆಣಸು ಹಾಕ್ಕೊಂಡು, ಮತ್ತು ಇದೇ ಕರಿಬೇವು ಉಪಯೋಗಿಸ್ಕೊಂಡು ಹಿಂಗೆ ಹಾಕ್ರಿ, ಬೇಕಾದಂಗೆ ಹಾಕುತ್ತೆ. ಉಪ್ಪಿಟ್ಟು ಮಾಡ್ಕೋಬಹುದು. ಆಮೇಲೆ ಅವಲಕ್ಕಿ ಒಗ್ಗರಣೆ, ಒಗ್ಗರಣೆ ಅವಲಕ್ಕಿ ಅಂತೂ ಬಂದೇ ಬರ್ತದೆ. ತೋಯಿಸಿದ ಅವಲಕ್ಕಿ ಅಂತಂದರೆ ಬೇಕಾದಂಗೆ ಕರಿಬೇವು ಹಾಕ್ಕೊಂಡು ಅವಲಕ್ಕಿ ನೆನೆಸ್ಬಿಟ್ಟು ಹಾಕಿ ಒಳಗೆ ಕಾಯಿ ತುರಿ ಹಾಕ್ಕೊಂಡು ಒಂಚೂರೆ ಬೇಕಾದ್ರೆ ಮಾವಿನ ಸೂಲು ಅಂತಂದರೆ ಮಾವಿನಕಾಯಿ ಬಾಳ್ಕದ ಒಂಚೂರು ಪುಡಿ ಇರ್ತದಲ್ಲ ಅದನ್ನು ಹಾಕ್ಕೋಬೇಕು, ಬೇಕಿದ್ರೆ ಹುಳಿ ಬೇಕಾದರೆ. ಒಂಚೂರು ಸಕ್ಕರೆ ಹಾಕ್ಕೊಂಡು ತಿನ್ರಿ, ಚಲೋ ಹತ್ತದ ಅದು ಕಾಯಿ ಅನ್ನೋದು ಹಾಲು ಹಾಲು ಹಾಲಲ್ಲಿ ಇರ್ತದಲ್ಲ, ಒಂಚೂರು ಚೂರು ಹುಳಿ ಹುಳಿ ಸಿಸಿ ಚಂದ ಹತ್ತದೆ. ಮತ್ತು ಬರೀ ಸುಮ್ಮನೆ ಜೀರಿಗೆ ಹಾಕಿ ಅವಲಕ್ಕಿ ಹುರಿದು ಅವಲಕ್ಕಿ ಕಲಸಿಟ್ಕೊಂಡು ಮ್ಯಾಲ ಕಾಯಿ ತುರಿ ಹಾಕ್ಕೊಂಡು ತಿನ್ಬೋದು. ಬರೀ ಅವಲಕ್ಕಿನೂ ಅಂದರೆ ಹುರಿದ ಅವಲಕ್ಕಿ, ಕರ್ದ ಅವಲಕ್ಕಿ ಅಂತಾರೆ, ಕರ್ದ ಅವಲಕ್ಕಿ ಮಾಡಿರಿ, ಹುರಿದ ಅವಲಕ್ಕಿ ಮಾಡಿರಿ, ಆ ಥರ. ಮತ್ತು ತೋಯಿಸಿದ ಅವಲಕ್ಕಿ ಒಗ್ಗರಣೆ. ಆಮೇಲೆ ಅಕ್ಕಿ ರೊಟ್ಟಿ, ಅಕ್ಕಿ ರೊಟ್ಟಿ ಒಳಗೂ ಬೇಕಾದಂಗೆ ಇವನ್ನೇ ಎಲ್ಲ ಹಾಕೋಬೋದು. ಕಾಯಿ ತುರಿ ಹಾಕೋರಿ, ಹಸಿ ಶುಂಠಿ ಹಾಕೋರಿ, ಕರಿಬೇವು ಹಾಕೋರಿ, ಹಿಂಗೆ ಹಾಕೋರಿ, ಫಸ್ಟ್ ಕ್ಲಾಸ್ ಅಕ್ಕಿ ರೊಟ್ಟಿ. ಇನ್ನೇನು ಬೇಕು ಅಕ್ಕಿ ರೊಟ್ಟಿಗೆ? ಮತ್ತು ನೀವು ಬೇಕಾದರೆ ಅಕ್ಕಿ ರೊಟ್ಟಿಗೆ ಮತ್ತು ಇವೇ ಯಾವುದು ಪಲ್ಯಗಳೆಲ್ಲ ಇಲ್ಲ ಹೇಳಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಬೋದು. ಆಮೇಲೆ ಇವಾಗ ಹುರಿ ಹಿಟ್ಟಂತೂ ಬಂದೇ ಬರೋ, ರಾಗಿ ಹುರಿ ಹಿಟ್ಟು ಬರ್ತದೆ, ಜೋಳದ ಹುರಿ ಹಿಟ್ಟು ಬರ್ತದೆ, ಆಮೇಲೆ ಸಿಹಿ ರಾಗಿ ಹಿಟ್ಟನ್ನು ಮಾಡ್ಬೋದು. ಅದರೊಳಗೆ ಬೆಲ್ಲ ಹಾಕಿ ರಾಗಿ ಹಿಟ್ಟು ಕಾಲ ತುಪ್ಪ ಹಾಕಿ ಬೆಲ್ಲ ತುಪ್ಪ ಹಾಕ್ಕೊಂಡು ಉಂಡೆ ಅಪ್ಲೈ ಮಾಡಿಕೊಂಡು ಸಿಹಿ ರಾಗಿ ಹಿಟ್ಟು. ಆಮೇಲೆ ರಾಮನ ಉಂಡೆ ಅಂತಾರಲ್ಲ, ಬೇಕಾದಂಗೆ ಗೋಧಿ ಹಿಟ್ಟನ್ನು ಅದು ತುಪ್ಪದಾಗ ಚೆಂದ ಹುರಿದು ಜಗ್ಗಿ ಬೆಲ್ಲ ಇದು ತುಪ್ಪ ಹಾಕಿ ಹುರಿದು ಬೆಲ್ಲ ಹಾಕಿ ನಿಮ್ಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಅಂದರೆ ಯಾರು ಸಪ್ಪಗೆ ತೆಗೆದ್ರೆ ಸಪ್ಪಗೆ ಮಾಡ್ಕೊರಿ, ಯಾರು ಸಿಹಿ ಬೇಕಾದ್ರೆ ಮಾಡ್ಕೊರಿ, ಭಾಳ ಚಂದ ಆಗ್ತವೆ. ಈ ಬೇಸನ್ ಉಂಡಿಗಿಂತ ಚಂದ ಆಗ್ತವೆ ರಾಮನ ಉಂಡಿ ಅಂತಾರೆ ನಮ್ಮ ಕಡೆ, ಅದು ಗೋಧಿ ಹಿಟ್ಟಿನ ಉಂಡಿ, ಭಾಳ ಅಂದರೆ ಭಾಳ ರುಚಿ ಆಗ್ತವೆ, ಅದನ್ನು ಮಾಡ್ಕೊಬೋದು ರಾಮನ ಉಂಡಿ. ಆಮೇಲೆ ಅರಳಿಟ್ಟಿಗೆ ಅನ್ನೋದು ಮಜ್ಜಿಗೆ ಹಾಕ್ಕೊಂಡು ಕಲಿಸ್ಕೊರಿ. ಅಳ್ಳಿಟ್ಟು ಅಂತಂತಾರಲ್ಲ ಈಗ ಜೋಳದ ಹಿಟ್ಟಿನ ಅಳ್ಳಿಟ್ಟು ಅಂತ ಮಾಡ್ತಿದ್ರಲ್ಲ ಜೋಳದ ಅರಳಿಂದು, ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಮಜ್ಜಿಗೆದಾಗ ಅಳ್ಳಿಟ್ಟು ಕಲಿಸ್ಕೊಂಡು ತಿನ್ರಿ, ಭಾಳ ಹಿತವಾಗಿರ್ತದೆ, ಪಿತ್ತಾಗಂಗಿಲ್ಲ, ಎಸಿಡಿಟಿ ಆಗಂಗಿಲ್ಲ, ಶಾಂತ ಇರ್ತದೆ ಆ ಥರ. ಆಮೇಲೆ ಖಾರದ ಅರಳು, ಖಾರ ಅರಳು ಅಂತಂತಂದ್ರೆ ಇದಕ್ಕೇನು ಖಾರ ಅಂತ ಏನು ಹಾಕೋದಿರಂಗಿಲ್ಲ, ಸುಮ್ಮನೆ ಜೀರಿಗೆ ಅದು ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಕಾಯಿತುರಿ ಹಾಕ್ಕೊಂಡು ಅವೇ ಜೋಳದ ಅರಳು ಹಂಗೂ ತಿನ್ಬೋದು, ಚೆನ್ನಾಗಿರ್ತದೆ. ಅವಲಕ್ಕಿ ಜೋಡಿನೂ ಮತ್ತು ಕಾಯಿತುರಿ ಹಾಕ್ಕೊಂಡು ತಿನ್ನಬೇಕು. ಆಮೇಲೆ ಈ ಥರ ಗೋಧಿ ಹಿಟ್ಟಿನ ಉಂಡಿ ಅಂದರೆ ರಾಮನ ಉಂಡಿ ಅಂತ ಹೇಳಿದ್ ನಾನು, ಅದು ಹಾಕಬಹುದು. ಆಮೇಲೆ ಇನ್ನು ಬೇಕಾದ ಯಾವ ಏನಾದ್ರೂ ಇದ್ರೊಳಗೇ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಎಲ್ಲಕ್ಕೂ ಬಳಸೋದು ಒಂದೇ, ಒಂಚೂರು ಕಾಯಿ ತುರಿ, ಇಂಗು, ಆಮೇಲೆ ಕರಿಬೇವು ಇದನ್ನೇ, ಮತ್ತು ಅವಲಕ್ಕಿ ಬರ್ತದೆ, ರವೆ ಬರ್ತದೆ, ಅಕ್ಕಿ ಹಿಟ್ಟು ಬರ್ತಿರ್ತದೆ, ಇದ್ರೊಳಗೇ ಪೂರಿ ಗೀರಿ. ಮತ್ತು ಚಕ್ಲಿನೂ ಮಾಡ್ಕೋರಿ ನೀವು ಬೇಕಾದರೆ, ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹುರಿದು ಹಾಕಬೇಕು, ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು ಇರಬೇಕು, ಅಕ್ಕಿ ಹಿಟ್ಟು ಮೈದಾ, ಚಕ್ಲಿ ಭಾಳ ಮಸ್ತ್ ಆಗ್ತಾವೆ. ಒಳಗೆ ಒಂದು ಸ್ವಲ್ಪ ಏನು ಹಾಕಬೇಡ್ರಿ, ಬರೀ ಜೀರಿಗೆ ಹಾಕಿ ಮಾಡಿರಿ ಅಥವಾ ಬರೀ ಮೆಣಸರ ಹಾಕಿ ಮಾಡಿರಿ, ಬರೀ ಜೀರಿಗೆ ಹಾಕಿ ಮಾಡಿರಿ, ಚೆನ್ನಾಗಿರ್ತದೆ. ನೀವು ಬೇಕು ಅಂದರೆ ಕಾಯಿ ತುರಿ ಒಣಕೊಬ್ಬರಿನೂ ಹಾಕ್ಕೊಂಡು ಇದನ್ನು ಕೊಡುಬೇಳೆ ಥರ ಮಾಡ್ಕೋಬೋದು, ಒಣಕೊಬ್ಬರಿ ಹಾಕ್ಕೊಂಡು ಕೊಡುಬೇಳೆ ಥರ ಮಾಡ್ಕೋಬೋದು. ಯಾಕಂದ್ರೆ ಇಲ್ಲಿ ಹಸಿ ಕೊಬ್ಬರಿ ಹಾಕಿದ್ರೆ ಚಕ್ಲಿ ನಾರು ನಾರು ನಾರಾಗಿಬಿಡ್ತಾವೆ, ಕಟ್ಟಿ ಕಟ್ಟಿ ಬರೋಂಗಿಲ್ಲ. ಅದಕ್ಕೆ ನೀವು ಸ್ವಲ್ಪ ಅಕ್ಕಿ ಸ್ವಲ್ಪ ಮೆಚ್ಚಿಗೆ ಮಾಡ್ಕೊಂಡು ಮೈದಾ ಸ್ವಲ್ಪ ಹಾಕ್ಕೋಬೇಕು, ಭಾಳ ಹಾಕೋಬಾರ್ದಿಲ್ಲ, ಮತ್ತು ಮೆತ್ತಗೆ ಹಾಕ್ತಾವೆ. ಅಕ್ಕಿದೇ ಜಾಸ್ತಿ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಚಕ್ಲಿ ಕರಿ. ಈ ಥರ ಸಾಯಂಕಾಲಕ್ಕೆ ನೀವೆಲ್ಲ ಇಂಥ ಫಲಹಾರಗಳನ್ನೆಲ್ಲ ಮಾಡಬಹುದು. ಇದು ಸಂಜೆದು ತಿಂಡಿ, ಇದು ಸಾಯಂಕಾಲದ್ದು. ಇದು ಭಾಗ ಮೂರು ಮುಗಿತು. ಇನ್ನು ಭಾಗ ನಾಲ್ಕದಾಗ ಏನಂದರೆ ಪಾನೀಯಗಳನ್ನು ಅಂದರೆ ಜ್ಯೂಸ್ ಏನು ಮಾಡಬೇಕು ಅಂತ ಅನ್ನೋದು ಈಗ ನಾಲ್ಕನೇ ಭಾಗದಾಗ ಹೇಳ್ತೀನಿ. ಇದನ್ನು ಮೂರನೇ ಭಾಗ ಅನ್ನೋದು ಇಲ್ಲಿಗೆ ನೋಡ್ಕೋರಿ. ಇದಾದಮೇಲೆ ಇನ್ನು ಪಾನೀಯಗಳನ್ನು ಹೇಗೆ ಮಾಡಬೇಕು ಅನ್ನೋದು ನಾಲ್ಕನೇ ಭಾಗದಾಗ ಹೇಳ್ತೀನಿ, ಅದು ಕೊನೆ ಭಾಗ ಆಗಿರ್ತದೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.